ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದ ಮುಂಭಾಗದಲ್ಲಿ ನಿರ್ಮಾಣದ ಹಂತದಲ್ಲಿರುವ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಟ್ಟಡ ಮುಕ್ತಾಯ ಹಂತದಲ್ಲಿದ್ದು ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಿರ್ಮಾಣವಾಗುತ್ತಿರುವ ನಿರ್ಮಾಣ ಹಂತದ ಜಯದೇವ್ ಆಸ್ಪತ್ರೆ ಕಾಮಗಾರಿ ವೀಕ್ಷಣೆ ಮಾಡಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಭಾಗದ ಜನರ ಆರೋಗ್ಯ ಸಮಸ್ಯೆ ನಿವಾರಿಸಲು ಕಲಬುರಗಿಯಲ್ಲಿ ಬಹುದೊಡ್ಡ ಬಜೆಟ್ನ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ. ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಉದ್ಘಾಟನೆ ಹಂತದಲ್ಲಿದೆ ಎಂದು ತಿಳಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ತಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಾಲಿನ 2024-25 ಸಾಲಿನ ಬಜೆಟನ್ನು ಈಗಾಗಲೇ ಮಂಡನೆಯಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ಹಿಂದೆ ಚುನಾವಣಾ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂತೆ ಮತ್ತು ಜನರಿಗೆ ಬಾತ್ ಕೊಟ್ಟಂತೆ 5 ಗ್ಯಾರಂಟಿಗಳಿಗೆ ಸಂಪೂರ್ಣ ಅಲೋಕೇಷನನ್ನು ಮಾಡಿ ಸುಮಾರು 52,000 ಕೋಟಿ ಹಣವನ್ನು ಈ ರಾಜ್ಯದ ಬಡವರಿಗಾಗಿ, ಅದು ಗೃಹ ಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮ, ಅನ್ನಭಾಗ್ಯ ಮತ್ತು ಯುವನಿಧಿ, ಈ 5 ಗ್ಯಾರಂಟಿಗಳಿಗೆ 52,000 ಕೋಟಿ ಹಣವನ್ನು ಒದಗಿಸಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಗೆ ನಮ್ಮ ಸರ್ಕಾರ ಪಾತ್ರವಾಗಿದೆ. ಈ ಹಿಂದೆ ಅನೇಕ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು, ಏನಂದರೆ ಮುಂದಿನ ವರ್ಷ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ, ಈ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಕಳೆದ ವರ್ಷ ನಮಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಸುಮಾರು 39,000 ಕೋಟಿ ಏನು ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ವಿ. ಈ ವರ್ಷ ಪೂರ್ತಿ ವರ್ಷಕ್ಕೆ ನಾವು ಅಲೋಕೇಷನನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ವಿರೋಧ ಪಕ್ಷದವರು ಕೆಲವೊಂದು ಮಾತನಾಡಿದ್ರು, ಆರೋಪಗಳನ್ನು ಮಾಡಿದರೆ, ಏನಂದರೆ ಈ ಸರ್ಕಾರ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಗಳಿಂದ ಏನಂದರೆ ದಾರಿ ತಪ್ಪಿದೆ ಮತ್ತು ಅನೇಕ ರೀತಿಯ ಟೀಕೆಗಳನ್ನು ಮಾಡಿದರು. ಅದಕ್ಕೆ ಉತ್ತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಜೆಟನ್ನು ಮಂಡಿಸಿದ್ದಾರೆ, ಈ ಬಜೆಟ್ಟು ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಏನು ಪರಿಮಿತಿ ಒಳಗೇ ಒಂದು ಉತ್ತಮವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪ್ರಕಾರ ನಮ್ಮ ಏನು ಫಿಸಿಕಲ್ ಡೆಫಿಸಿಟ್ 3% ಒಳಗಿರಬೇಕು ಅಂತಕ್ಕಂಥ ಒಂದು ಕಾನೂನನ್ನು ನಾವು ಮಾಡಿಕೊಂಡಿದ್ದೀವಿ. ಅದರ ಪ್ರಕಾರ ನಮ್ಮ ಫಿಸಿಕಲ್ ಡೆಫಿಸಿಟ್ಟು 2.95 3% ಒಳಗಡೆನೇ ಇದೆ, ವಿತಿನ್ ದ ಪರ್ಮಿಸಿಬಲ್ ಲಿಮಿಟ್. ನಮ್ಮ ಸಾಲ ನಮ್ಮ GSDPಗಿಂತ 25% ಒಳಗೆ ಇರಬೇಕು ಅಂತಕ್ಕಂಥದ್ದಿದೆ, ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆ ಪ್ಯಾರಾಮೀಟರ್ ಒಳಗೇ 23%ನೇ ಕೂಡ ನಮ್ಮ ಸಾಲದ ಹೊರೆ ಇದೆ. ಒಂದೇ ಒಂದು ಏನಂತಂದರೆ ನಮ್ಮ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದೆ, 3 ಮಾನದಂಡ ಇದೆ. ಅದರಲ್ಲಿ ನಾವು ಈ ಸರಿ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ, ರೆವಿನ್ಯೂ ಡೆಫಿಸಿಟ್ ಇದೆ. ಇದು ಒಂದೇ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪರಿಮಿತಿ ಹೊರಗಡೆ ಇದೆ, ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷದ ಒಳಗಾಗಿ ನಮ್ಮ ಸರ್ಕಾರ ಮತ್ತು ರೆವಿನ್ಯೂ ಸರ್ಪ್ಲಸ್ ಒಂದು ಬಜೆಟನ್ನು ಸಬ್ಮಿಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 2 ವರ್ಷದಲ್ಲಿ ನಾವು ರೆವಿನ್ಯೂ
ಡೆಫಿಸಿಟ್ ಇಂದ ರೆವಿನ್ಯೂ ಸರ್ಪ್ಲಸ್ಗೆ ಹೋಗ್ತಕ್ಕಂಥದ್ದಕ್ಕೆ ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡಿದ್ದಾರೆ. ಇದನ್ನು ಹೋಲಿಸಿದರೆ ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನೋಡಿ, ಎಲ್ಲಿ ಬಿ ಜೆ ಪಿ ಸರ್ಕಾರಗಳಿವೆ, ಅದು ರಾಜಸ್ಥಾನ ಆಗಿರ್ಬೋದು, ಅದು ವೆಸ್ಟ್ ಬೆಂಗಾಲ್ ಆಗಿ, ನಿಮ್ಮ ಯಾವುದು ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಫಿಸಿಕಲ್ ಡೆಫಿಸಿಟ್ ಮೋರ್ ದೆನ್ 3% ಇದೆ. ಅದ್ಯಾಕೆ ನೀವು ಕೇಂದ್ರ ಸರ್ಕಾರ ಏನು ಬಿ ಜೆ ಪಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ, ಬಿ ಜೆ ಪಿಯ ಕೇಂದ್ರ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ಅವ್ರದ್ದು 5.5 ಇದೆ, ಮೋರ್ ದೆನ್ 5% ಇದೆ. ಅಲ್ಲಿನೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಲ್ಲಿ 3% ಒಳಗಡೆನೆ ಇರಬೇಕು ಅಂತಿದೆ, ಅವರು ಬ್ರೀಚ್ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಏನು ಇಲ್ಲಿ ವ್ಯವಸ್ಥೆಯನ್ನು ನಮ್ಮ ಪರಿಮಿತಿ ಒಳಗೇನೆ ಇಟ್ಟು ಮತ್ತು ನಮ್ಮ ಡಿಸಿಸಿ ಜಿಲ್ಲಾಧ್ಯಕ್ಷ ಜಯದೇವ್ ಗುತೇದಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.